ಗದಗ ಜಿಲ್ಲೆ ನರಗುಂದ ತಾಲೂಕಿನ ವಿರಕ್ತ ಮಠದ ಶ್ರೀ ಚನ್ನಬಸವ ಸ್ವಾಮೀಜಿಯವರ 154ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಅದ್ದೂರಿಯಾಗಿ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾತಪಸ್ವಿ ಕರ್ತೃ ಶ್ರೀ ಚನ್ನಬಸವ ಸ್ವಾಮೀಜಿಯ ಪುಣ್ಯಾರಾಧನೆ ಕಾರ್ಯಕ್ರಮ ಈ ವರ್ಷ ಏಪ್ರಿಲ್ 12 ರಿಂದ ಏಪ್ರಿಲ್ 22 ರವರೆಗೆ ವಿರಕ್ತ ಮಠದಲ್ಲಿ ಹಾನಗಲ್ ಶ್ರೀ ಕುಮಾರ ಶಿವಯೋಗಿಗಳ ಜೀವನ ದರ್ಶನ ಪ್ರವಚನ ನಿರಂತರವಾಗಿ ನಡೆಯಿತು. ಬೆಳಿಗ್ಗೆ ಕರ್ತೃ ಚನ್ನಬಸವ ಶಿವಯೋಗಿಯವರ ಗದ್ದುಗೆಗೆ ರುದ್ರಾಭಿಷೇಕ ಬಿಲ್ವಾರ್ಚನೆ ಹಾಗೂ ಪಲ್ಲಕ್ಕಿ ಉತ್ಸವ ಸಕಲ ವಾದ್ಯಗಳೊಂದಿಗೆ ವೈಭವದಿಂದ ನಡೆಯಿತು. ನಂತರ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಸಾಮೂಹಿಕ ವಿವಾಹಗಳು ನಡೆದವು. ಈ ಮಠದ ಇತಿಹಾಸವೇ ಹೇಳುವಂತೆ ಸುಳ್ಳು ನುಡಿದು ಯಾರಾದರೂ ಚನ್ನಬಸವ ಸ್ವಾಮೀಜಿಯ ಮೇಲೆ ಪ್ರಮಾಣ ಮಾಡಿ ಅಂಗಾರ ಹಿಡಿದರೆ ಅವರ ಅಂತ್ಯ ಶತಸಿದ್ಧ. ಇಂತಹ ಕಲಿಯುಗದಲ್ಲೂ ಕೂಡ ಅಜ್ಜನ ಮಠದ ಪವಾಡ ನಿರಂತರವಾಗಿ ನಡೆಯುತ್ತಿದೆ ಎಂದರೆ ತಪ್ಪಾಗಲಾರದು. ಈ ಸಂದರ್ಭದಲ್ಲಿ ಬೈರನಹಟ್ಟಿ ದೊರೆಸ್ವಾಮಿ, ಮಠದ ಶಾಂತಲಿಂಗ ಸ್ವಾಮೀಜಿ, ಹಿರೇಮಠದ ಸಿದ್ಧಲಿಂಗ ಸ್ವಾಮೀಜಿ, ಪತ್ರಿವನ ಮಠದ ಗುರುಸಿದ್ಧವೀರ ಸ್ವಾಮೀಜಿ, ಪ್ರವಚನಕಾರರಾದ ಶಶಿಧರ್ ಶಾಸ್ತ್ರಿಗಳು, ದೋಣಿ ಸಂಗೀತಗಾರರಾದ ಮಾಂತೇಶ್ ಗವಾಯಿ, ನಿರೂಪಕರಾದ ಗಿರೀಶ್ ಹಿರೇಮಠ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಚಂದ್ರಶೇಖರ ಗೌಡ ಪಾಟೀಲ್, NKSTV4, ನರಗುಂದ. ನಾಮುಂದು ತಾಮುಂದು ಅಂತ ಹೇಳಿ, ಯಾಕಂದ್ರೆ ಒಂದು ವಿಚಾರ ಯಾವ್ದು ನಮ್ ಜೊತೆ ಬರುದಿಲ್ಲ, ಬರುದಾದ್ರೆ ಏನಾದ್ರೂ ಇತ್ತು ಅಂತಂದ್ರೆ ಅದು ಚನ್ನಬಸವ ಶಿವಯೋಗಿಯ ಟ್ರೈನಿಂಗ್ ನಾವೇನ್ ನೀಡ್ತೇವಲ್ಲ ಅದು ನಮ್ ಹಿಂದೆ ಬರ್ತದೆ ಅನ್ನುವಂತ ತಿಳ್ಕೊಳ್ರಿ. ಯಾಕಂದ್ರೆ ಸಣ್ಣ ವಯಸ್ಸು ಡಾಕ್ಟರ್ ರಾಜಕುಮಾರ್ ಅನ್ನೋ ಮಗ ಯಾರ ಪುನೀತ್ ರಾಜಕುಮಾರ ಮಕ್ಕಳಿಗೆ ಹೆಚ್ಚಿಗೆ ಗೊತ್ತಿದ್ದಿಲ್ಲ ದಾನ ಮಾಡಿದ್ದು. ಅಂತ ದಾನ ಮಾಡಿರ್ತಕ್ಕಂತ ಅವ್ರ ಅಪ್ಪು ತುಡಿತಿದ ಜನ ಜನ ಯಾಕೆ ತುಡಿತು ಅಂತಂದ್ರೆ ಅವ್ ಮಾಡಿರ್ತಕ್ಕಂತ ದಾನ ಧರ್ಮ ಅನ್ನುವಂತದ್ದು ಅವ ಅನ್ನುವಂತದ್ದು. ಹಾಗೇನೆ ನಮ್ಮಿಂದ ಯಾವ್ದು ಬರೋದಿಲ್ಲ, ನಾವು ಚನ್ನಬಸವಿ ಮಾಡಿರ್ತೇವೆ ಅದು ನಮ್ಮ ಜೊತೆ ಬರ್ತದೆ ಅನ್ನುವಂತ ಅಂತಂದು ಹೇಳ್ತಾ ನಾಮುಂದು ತಾಮೇಳೆ ಅದಕ್ಕೆ ಸನ್ನದ್ಧರಾಗಿ ಆ ಕಾರ್ಯವನ್ನು ಮಾಡೋಣ. ಸಮಯ ಅಲ್ಪದೆ ಅದಕ್ಕೆ ತಯಾರ